ನಮಸ್ಕಾರ. ಇವತ್ತು ಗುರುವಾರ ಫೆಬ್ರವರಿ 18, 2021. ಎಂದಿನಂತೆ ಅಲ್ಲದೆ ಇವತ್ತು ನಮ್ಮ ಲೈಫಲ್ಲಿ ಒಂದು ಸ್ಪೆಷಲ್ ಥಿಂಗ್ ನಡೆದಿದೆ. ಅದೇನು ಅಂತಂದರೆ, ನಾವೆಲ್ಲಾದರೂ ದಾರಿಲಿ ಹೋಗ್ತಾ ಇದ್ದರೆ, ಯಾವುದಾದ್ರೂ ಪ್ರಾಣಿ ಪಕ್ಷಿಗಳಾಗ್ಬೋದು, ಮನುಷ್ಯರೇ ಆಗ್ಬೋದು, ಯಾವುದು ಏನಾದರೂ ಪ್ರಾಬ್ಲಮ್ಮಲ್ಲಿದ್ದರೆ ನಮ್ಮಿಂದ ಏನಾದರೂ ಆ ಒಂದು ಸಂದರ್ಭದಲ್ಲಿ ಹೆಲ್ಪ್ ಮಾಡಲಿಕ್ಕೆ ಸಾಧ್ಯನಾ, ರೆಸ್ಕ್ಯೂ ಮಾಡಲಿಕ್ಕೆ ಆಗುತ್ತಾ ಅನ್ನುವಂಥದ್ದು ನೋಡಿಕೊಂಡು ನಮ್ಮಿಂದ ಆದ ರೀತಿಯಲ್ಲಿ ಹೆಲ್ಪ್ ಮಾಡುವಂಥದ್ದು ಅಥವಾ ರೆಸ್ಕ್ಯೂ ಮಾಡುವಂಥ ಪ್ರಯತ್ನನ ನಾವು ಮಾಡ್ತಾ ಇರ್ತೀವಿ. ಸೊ ಆ ಒಂದು ನಿಟ್ಟಿನಲ್ಲಿ ಏನಾಗುತ್ತೆ ಅಂತಂದರೆ, ನಾನು ಎಲ್ಲೇ ದಾರಿಲಿ ಹೋಗ್ತಾ ಇದ್ದರೆ ಅನೇಕ ನಾಯಿಗಳಾಗ್ಬೋದು, ಬೇರೆ ಬೇರೆ ಪ್ರಾಣಿಗಳಾಗ್ಬೋದು, ಅವುಗಳಿಗೆ ಏನಾದರೂ ಬೆಲ್ಟು ಅಥವಾ ಚೈನು ಏನಾದರೂ ಕಟ್ಟಿ ದಾರಿಲಿ ಬಿಟ್ಬಿಟ್ಟಿದ್ರೆ, ಅಥವಾ ಕೆಲವರು ಸಾಕಿರ್ತಾರೆ, ಸಾಕಿದಂಥ ನಾಯಿಗಳು ಮನೆಯಿಂದ ತಪ್ಪಿಸ್ಕೊಂಡು ಬಂದುಬಿಟ್ಟಿರ್ತವೆ, ಅಚಾನಕ್ಕಾಗಿ ಅವರು ಏನು ಮಾಲೀಕರಿಂದ ದೂರ ಆಗಿ ಬಂದು ಪ್ರಾಣಿಗಳು ಅಲ್ಲಿ ಓಡಾಡ್ತಾ ಇರ್ತವೆ. ಅಂಥ ಒಂದು ಪ್ರಾಣಿಗಳಿಗೆ ಏನಾಗುತ್ತೆ, ಬೆಲ್ಟ್ ಅಥವಾ ಚೈನ್ಗಳಿದ್ದರೆ ಅದು ಬೆಳವಣಿಗೆ ಆದಾಗ ಆ ಕುತ್ತಿಗೆಗೆ ಏನು ಟೈಟ್ ಆಗಿ ತೊಂದರೆ ಆಗೋ ಸಾಧ್ಯತೆ ಇರುತ್ತೆ ಅಂದ್ಕೊಂಡು ನಾವೇನು ಮಾಡ್ತೀವಿ ಅಂದರೆ ಅದನ್ನು ಬಿಚ್ಚುವಂಥ ಕಾರ್ಯವನ್ನು ಮಾಡ್ತಾ ಇರ್ತೀವಿ. ಅನೇಕ ನಾಯಿಗಳಿಗೆ ಚೈನ್ ಹಾಕಿರುವಂಥದ್ದು ಅಥವಾ ಚಿಕ್ಕ ಮಕ್ಕಳು ಕೆಲವರು ಆಟ ಆಡೋ ಸಂದರ್ಭದಲ್ಲಿ ಅವಕ್ಕೇನು ಮಾಡಿರ್ತಾರೆ ಅಂದರೆ ಏನಾದರೂ ಒಂದು ದಾರನ ತೊಗೊಂಡು, ಪ್ಲಾಸ್ಟಿಕ್ ದಾರನ ತೊಗೊಂಡು ಗಟ್ಟಿಗೆ ಕಟ್ಟಿರ್ತಾರೆ, ಅಥವಾ ಏನಾದರೂ ಹಗ್ಗಗಳನ್ನು ಕಟ್ಟಿರ್ತಾರೆ, ಚೈನ್ ಹಾಕಿರ್ತಾರೆ, ಅಥವಾ ಏನು ಐರನ್ ಕಡಗಗಳಂಥದ್ದನ್ನು ಕೂಡ ಪ್ರಾಣಿಗಳಿಗೆ ಹಾಕಿರುವಂಥ ಉದಾಹರಣೆಗಳು ಸಾಕಷ್ಟಿದೆ. ಸೊ ಅವನ್ನೆಲ್ಲ ನೋಡಿದಾಗ ನಾವು ಫ್ಯೂಚರ್ ಒಂದು ಥಿಂಕಿಂಗ್ನ ಅಲ್ಲಿ ಮಾಡುವಂಥ ಪ್ರಯತ್ನ ಮಾಡ್ತೀವಿ. ಏನು ಅಂತಂದರೆ, ಅದು ಏನು ಈಗ ಚಿಕ್ಕ ನಾಯಿಗಳು ಅಂದರೆ ಚಿಕ್ಕ ಮರಿ ನಾಯಿಗಳಿಗೆ ಚೈನ್ಗಳು ಅಥವಾ ಏನಾದರೂ ಪ್ಲಾಸ್ಟಿಕ್ ದಾರಗಳನ್ನು ಕಟ್ಟಿದರೆ ಒಂದು ತಿಂಗಳು, ಎರಡು ತಿಂಗಳು ಅಥವಾ ಆರು ತಿಂಗಳಲ್ಲಿ ಬೆಳವಣಿಗೆ ಆದಾಗ ಏನಾಗುತ್ತೆ, ಅದು ಕುತ್ತಿಗೆಗೆ ಟೈಟ್ ಆಗಿ ತೊಂದರೆ ಆಗುವಂಥ ಸಂದರ್ಭ ಇರುತ್ತೆ. ಸೊ ಅವಾಗ ನಾವೇನು ಮಾಡ್ತೀವಿ, ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಆ ಒಂದು ಪ್ರಾಣಿಗಳಿಗೆ ಫ್ರೀಡಮ್ ಕೊಡಬೇಕು. ಅಂದರೆ ಮಾಲೀಕರಿಂದ ದೂರ ಆದಾಗ ಪ್ರಾಣಿಗಳು ಯಾರೂ ಗಮನಿಸ್ತಾ ಇರಲ್ಲ, ಎಲ್ಲಾದರೂ ಓಡಾಡ್ತಾ ಇರ್ತವೆ, ಯಾರು ಅವ್ರವ್ರ ಕೆಲಸದಲ್ಲಿ ಅವರು ಇರ್ತಾರೆ, ಸಾಕಷ್ಟು ಜನರು ಅವುಗಳ ಕಡೆ ಗಮನ ಕೊಡುವಂಥ ಒಂದು ಪ್ರಯತ್ನ ಇರೋದಿಲ್ಲ. ಹಾಗಾಗಿ ರೆಸ್ಕ್ಯೂ ಮಾಡುವಂಥವ್ರು, ಹೆಲ್ಪಿಂಗ್ ನೇಚರ್ ಇರುವಂಥ ಜನರು ಅನೇಕರಿದ್ದಾರೆ, ಅವರಲ್ಲಿ ನಾವು ಕೂಡ ಒಬ್ಬರು ಅಂತ ಹೇಳ್ಬೋದು. ಸೊ ಅವಾಗ ಏನಾಗುತ್ತೆ ಅಂದರೆ, ಆ ನಾಯಿಗಳಿಗೆ ಬೆಲ್ಟ್ ಇದ್ದರೆ ಬಿಚ್ಚುವಂಥದ್ದು, ಚೈನು ಏನಾದರೂ ಅವಕ್ಕೆ ಕುತ್ತಿಗೆಗೆ ತೊಂದರೆ ಆಗುವಂಥದ್ದಿತ್ತು ಅಂತಂದರೆ ಫ್ಯೂಚರು ಅಲ್ಲೇ ಅವಕ್ಕೆ ಪ್ರಾಬ್ಲಮ್ ಆಗ್ಬೋದು ಅಂತ ನಾವು ಬಿಚ್ಚಿ ಅವುಗಳನ್ನು ಬಿಡುವಂಥ ಕೆಲಸವನ್ನು ಮಾಡ್ತಾ ಇರ್ತೀವಿ. ಈಗ ನಮ್ಮ ರೂಮ್ ಹತ್ರ ಒಂದು ರಾತ್ರಿ ಒಂದು ಗಂಟೆ ಸುಮಾರು ಒಂದು ಬೆಕ್ಕಿಗೆ ಒಂದು 8-10 ನಾಯಿಗಳು ಅಟ್ಯಾಕ್ ಮಾಡಿಬಿಟ್ಟಿದ್ವು. ಸೊ ಆ ಟೈಮಲ್ಲಿ ಅದು ನನಗೆ ಸೌಂಡ್ ಕೇಳಿಸ್ತು, ಕೇಳಿಸಿದ ತಕ್ಷಣ ನಾನು ಓಡೋಗಿ ರೆಸ್ಕ್ಯೂ ಮಾಡುವಂಥ ಬಿಡಿಸುವಂಥ ಒಂದು ಪ್ರಯತ್ನನ ಮಾಡಿದ್ವಿ. ಒಂದು ಬೆಕ್ಕನ್ನು ನನ್ನಿಂದ ಉಳಿಸ್ಕೊಳ್ಳಿಕ್ಕಾಗಲಿಲ್ಲ, ಒಂದು ಅದು ದೂರ ಆಗೋಯಿತು. ಅಂದರೆ ನಾನು ಹೋಗೋಷ್ಟರಲ್ಲಿ ನಾಯಿಗಳು ಒಂದು 80% ಅದಕ್ಕೆ ಏನು ಇಂಜೂರ್ ಮಾಡಿದ್ವು, ನಾನು ಹೋಗಿ ಸೇವ್ ಮಾಡಿದ್ವಿ, ಆದರೂ ಕೂಡ ಇನ್ನೊಂದು 20% ಜೀವ ಇತ್ತು. ಏನೋ ಗೊತ್ತಿಲ್ಲ, ಅದು ಓಮ್ನಿ ಕೆಳಗಡೆ ಹೋಯಿತು, ಅದನ್ನು ಆಚೆಗೆ ಓಡಿಸೋಣ ಅಂತ ಹೋದಾಗ ಅದೆಲ್ಲೋ ಒಳಗಡೆ ಲಾಕ್ ಆಗಿ ಎಕ್ಸ್ಪೈರ್ ಆಯಿತು. ಅದೇ ರೀತಿಯಲ್ಲಿ ಕೆಲವು ಒಂದೆರಡು ತಿಂಗಳ ನಂತರ ಇನ್ನೊಂದು ಬೆಕ್ಕಿಗೆ ರಾತ್ರಿ 12 ಗಂಟೆ ಸುಮಾರು ಅದೇ ಸೇಮ್ ನಾಯಿಗಳೇ ಗುಂಪು 8-10 ನಾಯಿಗಳು ಅಟ್ಯಾಕ್ ಮಾಡಿಬಿಟ್ಟು ನನಗೆ ಸೌಂಡ್ ಕೇಳಿಸಿದ ತಕ್ಷಣ ಓಡೋದೆ. ಅಂದರೆ ಎಲ್ಲಾದರೂ ಪ್ರಾಣಿ ಪಕ್ಷಿಗಳು ಜನಗಳಿಗೆ ಏನಾದರೂ ತೊಂದರೆ ಆಯಿತು, ಬಿದ್ದರು, ಏನಾದರೂ ಪ್ರಾಬ್ಲಮ್ ಆಯಿತು ಅಂದರೆ ಸಾಮಾನ್ಯವಾಗಿ ಯೂಶ್ವಲಿ ಎಲ್ಲ ಜನರು ಅಲ್ಲಿ ಸುತ್ತಮುತ್ತ ಇರುವಂಥವರೆಲ್ಲ ಹತ್ತಿರ ಹೋಗ್ತಾರೆ, ಅದರಲ್ಲಿ ಕೆಲವರು ಮಾತ್ರ ರೆಸ್ಕ್ಯೂ ಮಾಡಲಿಕ್ಕೆ ಹೆಲ್ಪ್ ಮಾಡಲಿಕ್ಕೆ ಮುಂದಾಗ್ತಾರೆ. ಸೊ ಆ ಒಂದು ಪ್ರಯತ್ನ ನಾವು ಕೂಡ ಮಾಡಿದ್ವಿ. ಸೊ ಎರಡನೇ ಬೆಕ್ಕನ್ನ ನಾನು ಉಳಿಸ್ಕೊಳ್ಳೋದಕ್ಕೆ ಅನುಕೂಲ ಆಯಿತು. ನಾನು ಎಂಟತ್ತು ನಾಯಿ ಅಟ್ಯಾಕ್ ಮಾಡಿದ ತಕ್ಷಣ ಬೇಗ ಹತ್ತಿರ ಓಡಿಸ್ದೆ, ಬಿಟ್ಟು ಆ ಒಂದು ಬೆಕ್ಕನ್ನ ಉಳಿಸ್ಕೊಳ್ಳೋದಕ್ಕೆ ನಮಗೆ ಅವಕಾಶ ಸಿಕ್ತು. ಸೊ ಆ ಎರಡನೇ ಬೆಕ್ಕಿನ ಜೀವ ಉಳಿಸೋದಕ್ಕೆ ನಮಗೊಂದು ಅವಕಾಶ ಸಿಕ್ತು ಅಂತ ನಾನು ಭಾವಿಸ್ತೀನಿ. ಇವತ್ತು ಅದು ನಮ್ಮ ರೂಮ್ ಹತ್ರ ಬೆಕ್ಕು ಓಡಾಡ್ತಾ ಇದೆ, ನೋಡಿದಾಗಲ್ಲ ಅನಿಸುತ್ತೆ ಇದ್ರದ್ದು ಇನ್ನೂ ಏನು ಆಯಸ್ ಗಟ್ಟಿದೆ, ಜೀವನ ಇದೆ ಅಂತ ಕಾಣುತ್ತೆ. ಹಾಗಾಗಿ ಆವತ್ತಿನ ದಿನ ಸೇವ್ ಆಯಿತು ಅಂತ ಅನಿಸುತ್ತೆ. ಆಮೇಲೆ ಇನ್ನೂ ಸುಮಾರು ಒಂದು 50-100 ಇನ್ನೂ ಹೆಚ್ಚು ನಾಯಿಗಳೇ ಆಗಿರ್ಬೋದು, ಅನೇಕ ನಾಯಿಗಳು ಸಾಕಿರುವಂಥ ನಾಯಿಗಳು ಮನೆಯಿಂದ ಆಚೆ ಬಂದಿರ್ತವೆ, ಅಥವಾ ಬೇರೆ ಮಕ್ಕಳು ಏನಾದರೂ ಆಡ್ತಾ ನಾಯಿಗಳಿಗೆ ಕುತ್ತಿಗೆಗೆ ಏನಾದರೂ ಕಟ್ಟಿರ್ತಾರೆ. ಸೊ ಅವುಗಳನ್ನು ಬೆಲ್ಟನ್ನ ಬಿಚ್ಚುವಂಥದ್ದು, ಹಗ್ಗಗಳನ್ನು, ಚೈನ್ಗಳನ್ನು, ಕಡಗಗಳನ್ನು ಏನಾದರೂ ಕುತ್ತಿಗೆಗೆ ಹಾಕಿದರೆ ಅವುಗಳನ್ನು ಬಿಚ್ಚುವಂಥ ಒಂದು ರೆಸ್ಕ್ಯೂ ಮಾಡುವಂಥ ಒಂದು ಪುಟ್ಟ ಪ್ರಯತ್ನ ಕೂಡ ನಾವು ಮಾಡ್ತಾ ಇರ್ತೀವಿ. ಅದೇ ರೀತಿಯಲ್ಲಿ ಇವತ್ತು ಏನಾಯಿತು ಅಂದರೆ, ಆಮೇಲೆ ಇನ್ನೊಂದು ಎಲ್ಲೇ ಹೋಗಲಿ ನಾನು ಸ್ಟ್ರೀಟ್ ಅನಿಮಲ್ಸು, ಬೀದಿ ನಾಯಿಗಳಾಗ್ಬೋದು, ಯಾರಾದರೂ ಸಾಕಿದ ನಾಯಿಗಳಾಗ್ಬೋದು, ಅವುಗಳನ್ನು ಒಂದು ರೀತಿಯಲ್ಲಿ ಮಾತಾಡಿಸುವಂಥದ್ದು, ಯೋಗಕ್ಷೇಮ ಅಂದರೆ ಅವುಗಳೇ ಭಾಷೆಯಲ್ಲಿ ಮುಟ್ಟಿ ಮಾತಾಡಿಸುವಂಥದ್ದು ಒಂದು
ಪ್ರಯತ್ನ ಕೂಡ ಮಾಡ್ತಾ ಇರ್ತೀವಿ. ಅದೇ ರೀತಿಯಲ್ಲಿ ಇವತ್ತು ಏನಾಯಿತು ಅಂದರೆ ಬೆಳಿಗ್ಗೆ ರೂಮ್ ಹತ್ರ ಇದ್ದೆ ಒಂದು ಸಾಕಿದ ನಾಯಿ ಅಂತ ಕಾಣುತ್ತೆ, ಗಂಡು ನಾಯಿ ಬಂತು. ಬಂದ ತಕ್ಷಣ ಏನು ಮಾಡಿದೆ, ಅದಕ್ಕೆ ಬೆಲ್ಟ್ ತುಂಬ ಟೈಟ್ ಆಗಿತ್ತು, ಗಟ್ಟಿಯಾಗಿತ್ತು. ಬಿಚ್ಚಿಬಿಡೋಣ ಅಂತೇಳಿ ನೋಡಿದ್ರೆ ಅದು ಫುಲ್ ಗಮ್ ಹಾಕಿ ಅವರು ಕಟ್ಬಿಟ್ಟಿದ್ರು, ಬಿಚ್ಚಕ್ಕಾಗ್ತಿರಲಿಲ್ಲ. ಚಾಕು ತೊಗೊಂಡು ಕೊಯ್ದೆ. ಕೊಯ್ದಾದಮೇಲೆ ಏನಾಯಿತು, ಸ್ವಲ್ಪ ನೀರಿಟ್ಟೆ, ನೀರು ಕುಡಿತು. ವೈಟ್ ರೈಸ್ ಇಟ್ಟೆ, ವೈಟ್ ರೈಸ್ ತಿನ್ನಲಿಲ್ಲ ಅದು. ಸ್ವಲ್ಪ ಹೊತ್ತು ಮಾತಾಡಿಸ್ದೆ, ಅಷ್ಟೇ ಪ್ರೀತಿಯಿಂದ ನೋಡ್ಕೊಂಡ್ವಿ. ಅದು ಏನಾಗಿದೆ ಅಂದರೆ, ಆ ನಾಯಿ ಬೇರೆಯವರು ಯಾರೋ ಸಾಕಿದ್ದು ಅಂತ ಕಾಣುತ್ತೆ. ಯಾರೋ ಒಬ್ಬರು ಅದಕ್ಕೆ ಕೇರ್ ಟೇಕರ್ ಬೇಕಾಗಿತ್ತು, ಏನೋ ಗೊತ್ತಿಲ್ಲ. ಆ ಒಂದು ನಾಯಿ ಇವತ್ತು ನನ್ನ ಜೊತೆಗೆ ಇದೆ, ಬೆಳಿಗ್ಗೆಯಿಂದ ನಾನು ಬಿಟ್ಟು ಹೋಗ್ತಾ ಇಲ್ಲ, ನಮ್ಮ ಜೊತೆಗೆ ಇದೆ. ಅದು ನಿಮಗೆ ತೋರಿಸ್ಬೇಕು ಅಂತ. ಸೊ ಆ ನಾಯಿ ಇಲ್ಲೇ ಇದೆ ನೋಡಿ, ಇವನೇ ಅವನು. ಅವನು ನೋಡಿ ನಮ್ಮ ಜೊತೆಗೆ ಇರ್ತಾನೆ. ಬೆಳಿಗ್ಗೆ ಸಿಕ್ಕಿದ್ದು ಇವನು, ರೂಮ್ ಹತ್ರ ಬಂದ, ಬೆಲ್ಟ್ ಹಾಕಿದ್ರು. ಆ ಬೆಲ್ಟಿನ ಮಾರ್ಕ್ ನಿಮಗೆ ಕಾಣಿಸ್ತಿರ್ಬೋದು, ಇಲ್ಲಿದೆ ನೋಡಿ, ಟೈಟ್ ಆಗಿರೋದೆ. ಬೆಲ್ಟಿನ ಬಿಚ್ಚಿದ್ವಿ, ಬಿಚ್ಚಿ ಆದಮೇಲೆ ನೀರು ಕೊಟ್ಟಿವಿ, ಕುಡ್ದ. ವೈಟ್ ರೈಸ್ ಇಟ್ಟರೆ ತಿನ್ನಲಿಲ್ಲ. ಆಮೇಲೆ ಅಲ್ಲೇ ನಮ್ಮ ರೂಮ್ ಹತ್ರನೇ ಇದೆ, ಎಲ್ಲೂ ಹೋಗ್ತಾ ಇರಲಿಲ್ಲ ಇವನು. ಸೊ ಇವನ್ನ ಗಮನಿಸ್ಬೋದು. ಈ ರೀತಿಯಾಗಿ ಈ ಥರ ನಾವು ಸುಮಾರು ಒಂದು 50-100 ಅಧಿಕ ನಾಯಿಗಳಿಗೆ ಬೆಲ್ಟಿನ ಬಿಚ್ಚುವಂಥದ್ದು, ಫ್ರೀಡಮ್ನ ಕೊಡುವಂಥದ್ದು ಪ್ರಯತ್ನಗಳನ್ನು ನಾವು ಮಾಡಿಕೊಂಡೇ ಬಂದಿದ್ದೀವಿ. ಬಟ್ ಅಲ್ಲೆಲ್ಲ ನಾಯಿಗಳು ಅವೆಲ್ಲೋ ಒಂದು ಕಡೆ ಹೊರಟೋಗ್ಬಿಡ್ತವೆ, ಇರೋದಿಲ್ಲ. ಬಟ್ ಈ ಒಂದು ನಾಯಿ ಇವತ್ತು ಗುರುವಾರ ಫೆಬ್ರವರಿ 18th ಡೇಟಿನ ದಿನ ಇವನು ನಮ್ಮ ಜೊತೆಗೆ ಉಳ್ಕೊಂಡಿದ್ದಾನೆ, ಎಲ್ಲೂ ಆಚೆಗೆ ಹೋಗ್ತಾ ಇಲ್ಲ. ಅವನು ತನ್ನ ಬೇರೆ ರೂಟಿಗೆ ಹೋಗ್ತಾ ಇಲ್ಲ. ಅವನು ಏನೋ, ಅವನ ಮಾಲೀಕರು ಯಾರು, ಅವನು ಯಾರು ಮನೇಲಿ ಇದ್ನೋ, ಏನೊಂದು ಗೊತ್ತಾಗ್ತಾ ಇಲ್ಲ. ಸೊ ಇವನು ಎಲ್ಲೂ ಹೋಗದೆ ನಮ್ಮ ಜೊತೆಗೆ ಸೆಟ್ಲ್ ಆಗಿಬಿಟ್ಟಿದ್ದಾನೆ. ನಾವು ಅಷ್ಟೇ ನೋಡಿ, ನಾವು ಇವನಿಗೆ ಫುಡ್ಡನ್ನು ಏನೂ ಕೊಡಲಿಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ ಅನ್ಕೋತೀನಿ. ಅವನು ಸುಮ್ಮನೆ ನಮ್ಮ ಜೊತೆಗೆ ಇರುವಂಥದ್ದು ಸರಿನೋ ತಪ್ಪೋ ಅನ್ನೋದು ಗೊತ್ತಾಗ್ತಾ ಇಲ್ಲ ನೋಡಿ. ಇವನೇ ಬೆಳಗ್ಗೆ ಬೆಲ್ಟ್ ಬಿಚ್ಚಿದ್ದಕ್ಕೆ ಅವಾಗಿಂದ ನಮ್ಮ ಜೊತೆಗೆ ಸೆಟ್ಲ್ ಆಗಿಬಿಟ್ಟಿದ್ದಾನೆ. ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಇವನ್ನ. ಅಂದರೆ ಕಳ್ಸೋಣ ಅಂದರೆ ಎಲ್ಲೂ ಹೋಗ್ತಾ ಇಲ್ಲ, ಇಲ್ಲೇ ಬಂದು ನಮ್ಮ ಜೊತೆಗೆ ಉಳ್ಕೊಂಬಿಟ್ಟಿದ್ದಾನೆ. ಎಲ್ಲೋದ್ರೂ ಅಲ್ಲೇ ಬರ್ತಾನೆ. ತಪ್ಪಿಸ್ಕೊಂಡು ಹೋಗ್ತಾ ಇದ್ರು ಕೂಡ ಹೇಗಾದರೂ ಮಾಡಿ ಬಂದು ನನಗೆ ಜಾಯ್ನ್ ಆಗಿಬಿಡ್ತಾನೆ. ಸೊ ನಮ್ಮ ರೂಮಲ್ಲಿ ಚಿಕ್ಕ ರೂಮು, ಜಾಗ ಇಲ್ಲ. ಇವನಿಗೆ ಫುಡ್ಡು, ಇವನು ಬೇಕಾದಂಥ ಫುಡ್ಡನ್ನ ಪ್ರೊವೈಡ್ ಮಾಡಲಿಕ್ಕೆ ನಮ್ಮಿಂದ ಖಂಡಿತ ಸಾಧ್ಯ ಆಗಲ್ಲ ಅನ್ಕೋತೀನಿ. ಬಟ್ ನಾವು ಎಲ್ಲೇ ಹೋಗಲಿ, ಸ್ಟ್ರೀಟ್ ಅನಿಮಲ್ಸ್ ಆಗಲಿ, ಯಾರಾದರೂ ಸಾಕಿದ ನಾಯಿಗಳಾಗಲಿ, ಮಾತಾಡಿಸ್ತೀವಿ ಪ್ರೀತಿಯಿಂದ, ಒಂಚೂರು ಇದು ಮಾಡ್ತೀವಿ. ಅದೇ ರೀತಿಯಲ್ಲಿ ಇವನಿಗೂ ನಾವು ಅದೇ ಒಂದು ಪ್ರೀತಿನ ತೋರಿಸಿದ್ದು. ಬಟ್ ಇವನು ನಮ್ಮ ಜೊತೆಗೆ ಸೆಟ್ಲ್ ಆಗ್ತಾನೆ ಅಂತ ಅಂದ್ಕೊಂಡಿರಲಿಲ್ಲ. ಈಗ ನೋಡಿ, ನಾನು ಎದ್ದೋದ್ರೆ ಇವನು ಬಂದುಬಿಡ್ತಾನೆ. ಆ ಥರದ ಒಂದು ನೇಚರ್ ಇರುವಂಥವನು. ಯಾರಾದರೂ ಒಂದು ವೇಳೆ ಇದು ಅವರು ಸಾಕಿರುವಂಥ ಒಂದು ಪೆಟ್ ಅನಿಮಲ್ ಆಗಿದ್ದರೆ ದಯವಿಟ್ಟು ಬಂದು ಕರ್ಕೊಂಡು ಹೋಗ್ಬೋದು. ನಾವಿರುವಂಥ ಜಾಗ ಬೆಂಗಳೂರಿನಲ್ಲಿ ಮಹಾಲಕ್ಷ್ಮಿ ಲೇಔಟ್ ಹತ್ತಿರದಲ್ಲಿ ಯಶವಂತಪುರ ತಮಗೆಲ್ಲರಿಗೂ ಗೊತ್ತಿರ್ಬೋದು. ಯಶವಂತಪುರದ ಹತ್ತಿರದಲ್ಲಿ ಮಹಾಲಕ್ಷ್ಮಿ ಲೇಔಟ್ ಇದೆ. ಮಹಾಲಕ್ಷ್ಮಿ ಲೇಔಟ್ ಹತ್ತಿರದಲ್ಲಿ ನಂದಿನಿ ಲೇಔಟ್ ಇದೆ. ನಂದಿನಿ ಲೇಔಟ್ನಲ್ಲಿ ಸರಸ್ವತಿಪುರಂ ಅಂತ ಒಂದು ಚಿಕ್ಕ ಏರಿಯಾ ಇದೆ. ಸರಸ್ವತಿಪುರಂನಲ್ಲಿ ನಮ್ಮ ರೂಮ್ ಇರುವಂಥದ್ದು. ಆ ರೂಮ್ ಹತ್ತಿರನೇ ಇರ್ತಾನೆ ಅನಿಸುತ್ತೆ ಮೋಸ್ಟ್ಲಿ. ನಮ್ಮ ಜೊತೆಗೆ ಇದ್ದರೆ ಅಲ್ಲೇ ಇರ್ತಾನೆ. ಇವನು ಯಾರಾದರೂ ಪೆಟ್ ಅನಿಮಲ್ ಆಗಿದ್ದರೆ, ಸಾಕಿರುವಂಥವ್ರಿದ್ರೆ ದಯವಿಟ್ಟು ಬಂದು ಈ ಒಂದು ಪ್ರೀತಿಯ ಪೆಟ್ ಅನಿಮಲ್ನ ಕರ್ಕೊಂಡು ಹೋಗ್ಬೋದು ಸಾಕಿರುವಂಥವ್ರು. ನಮ್ಮ ಕಾಂಟ್ಯಾಕ್ಟ್ ನಂಬರು 8896552534 8896552534. ಇಟ್ಸ್ ಮೈ ಕಾಂಟ್ಯಾಕ್ಟ್ ನಂಬರ್. ಯಾರ್ದಾದರೂ ಪೆಟ್ ಅನಿಮಲ್ ಆಗಿದ್ದರೆ ದಯವಿಟ್ಟು ಬಂದು ಇವನನ್ನು ನೀವು ಕರ್ಕೊಂಡು ಹೋಗ್ಬೋದು, ತೊಂದರೆ ಇಲ್ಲ. ಸೊ ನನ್ನ ಜೊತೆಗೆ ಸೆಟ್ಲ್ ಆಗಿಬಿಟ್ಟಿದ್ದಾನೆ. ನಮ್ಮ ನಾನೆಲ್ಲೋದ್ರೂ ಅಲ್ಲೇ ಹಿಂದೆ ಬರ್ತಾಯಿದ್ದಾನೆ. ಸೊ ಅದೊಂದು ಅವು ಅನಿಮಲ್ಗಳೇ ಅದೇ ರೀತಿ ನೋಡಿ. ನಾನು ಪಾರ್ಕ್ ಒಳಗೆ ಹೋದರೂ ಪಾರ್ಕ್ ಒಳಗೆ ಬರ್ತಾಯಿದ್ದೀನಿ. ಇಲ್ಲಿ ಸರ್ಕ್ಯುಲರ್ ಪಾರ್ಕ್ ಒಳಗೆ ಹೋದೆ, ಅವ್ರು ಬೈದರು ಪೆಟ್ ಅನಿಮಲ್ಗಳನ್ನ ಕರ್ಕೊಂಡು ಬರಬೇಡಿ ಆಚೆ ಹೋಗಿ ಅಂತ. ಸೊ ಅದಕ್ಕೆ ಆಚೆ ಬಂದು ಕೂತ್ಕೊಂಡು ಈ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಆ್ಯಸ್ ಯೂಶ್ವಲಿ ನಮ್ಮಿಂದ ಸಾಧ್ಯವಾದಷ್ಟು, ಪ್ರಕೃತಿ ನಮಗೆ ಪಂಚಭೂತಗಳು ಮುಖಾಂತರ ನಾವೆಲ್ಲರೂ ಇರೋದು. ಏನು ಗಾಳಿ, ಪಂಚಭೂತ ಶಕ್ತಿಗಳಾದಂಥ ಗಾಳಿ, ನೀರು, ಸೂರ್ಯ, ಮಣ್ಣು, ಬೆಂಕಿ. ಸೊ ಈ 5 ಪಂಚಭೂತಗಳ ಶಕ್ತಿಯಿಂದಲೇ ನಾವು ನೀವೆಲ್ಲರೂ ಎಲ್ಲರೂ ಲೈಫನ್ನು ನಡೆಯುವಂಥದ್ದು. ಸೊ ನಮಗೆ ಪಂಚಭೂತಗಳು ಎಲ್ಲ ಏನು ಬೇಕಾದನ್ನೆಲ್ಲ ಕೊಟ್ಟಿದೆ ಅಂದಾಗ, ನಮ್ಮ ಕೈಲಾದ ಒಂದು ಪ್ರಕೃತಿಗೆ ಏನಾದರೂ ಪ್ರಯತ್ನಗಳನ್ನು ಮಾಡಬೇಕು, ಕೊಡಬೇಕು ಅನ್ನುವಂಥದ್ದು ನನ್ನ ಒಂದು ಮನಸ್ಸಿನ ಮಾತು, ಅಭಿಪ್ರಾಯ ಕೂಡ. ದೊಡ್ಡವರು, ನಮ್ಮ ಗುರುಗಳು, ದೊಡ್ಡ ವ್ಯಕ್ತಿಗಳು ಎಲ್ಲರೂ ಕೂಡ ಅದನ್ನೇ ಹೇಳ್ತಾರೆ. ನಮಗೆ ಪ್ರಕೃತಿ ಎಲ್ಲವನ್ನು ಕೊಟ್ಟಾಗ ನಮ್ಮಿಂದ ಸಾಧ್ಯವಾದಷ್ಟು ಪ್ರಕೃತಿಗೆ ಕೊಡಬೇಕು ಅನ್ನುವಂಥದ್ದು ಇದು. ಸೊ ನಮ್ಮಿಂದ ಸಾಧ್ಯವಾದಂಥ ಒಂದು
ಪುಟ್ಟ ಅಳಿಲು ಸೇವೆ ಹೆಲ್ಪಿಂಗ್ ನೇಚರನ್ನು ಸದಾಕಾಲ ನಾವು ಮಾಡುವಂಥ ಪ್ರಯತ್ನದಲ್ಲಿರ್ತೀವಿ. ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ವಿಡಿಯೋ. ಆಮ್ ನಮಃ ಶಿವಾಯ್.